ಸುಬಿ ಸುಬಿ, ಯಾಕೆ ಬೇಜಲ್ಲಿ ಕುಂತಿದ್ಯಾ? ವೀರಪ್ಪನ ಕಾಣಿಸ್ತಾ ಇರೋದ್ರಿಂದ ನಂಗೆ ತುಂಬಾ ಭಯ ಆಗ್ತಿದೆ. ಪೊಲೀಸ್ನವ್ರು ಏನಾದ್ರು ಬಂದ್ರೆ ಏನ್ ಮಾಡೋದು? ಏನ ವೀರಪ್ಪನಿದ್ರೆ ಖುಷಿ, ಇಲ್ಲ ಅಂದ್ರೆ ಡೋಸಾ? ಮತ್ತಿನ್ನೇನು, ಎಷ್ಟೇ ಜನ ಬಂದ್ರು ನಮ್ಮ ಅಣ್ಣ ಎಲ್ಲರನ್ನು ಸುಟ್ಟಾಕ್ ಬಿಡ್ತಿದ್ರು. ಈಗ ನೋಡಿದ್ರೆ 3 ಸ್ಟೇಟ್ ಪೊಲೀಸ್ನವರು ನಮ್ಮ ಅಣ್ಣನ ಸ್ಟ್ರಿಕ್ಟ್ ಆಗಿ ಹುಡುಕ್ತಾ ಇದಾರೆ. ಸುಬಿ ಸುಬಿ, ನಿಮ್ಗೊಂದು ಗುಟ್ಟು ಹೇಳ್ತೀನಿ, ಯಾರಿಗೂ ಹೇಳ್ಬಾರ್ದು. ಏನು ಸುಬಿ? ವೀರಪ್ಪನ್ನು ನನ್ನ ಶಿಷ್ಯ, ಅವನಿಗೆ ಬಂದೂಕ ಹಿಡಿಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ನಾನು. ಈ ಚೋಡೆಲ್ಲ ಬಿಡ್ಬೇಡ. ಚೋಡಲ್ಲ ಸುಬ್ಬಿ, ಜುಟ್ಟು ಬಂದ ಅಣ್ಣ ಅಪ್ಪ ಅಂತ ಕೈ ಮುಗಿದ್ ಕೇಳ್ಕೊಂಡ. ಎರಡು ದಿವಸ ಟ್ರೈನಿಂಗ್ ಕೊಟ್ಟೆ. ಆ ವೀರಪ್ಪನ್ನು ನನಗಿನ ದೊಡ್ಡ ಪಂಡ್ರಾಗ್ಬಿಟ್ಟ. ಹೌದಾ? ಹೌದು ಸುಬ್ಬಿ. ಸುಬ್ಬಿ, ನಿನಗೂ ಬಂದೂಕ ಹಿಡಿಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನೇನಾದ್ರೂ ಇಲ್ಲ ಅಂದ್ರು ನೀನು ಸೇಫ್ ಆಗಿರ್ಬೋದು. ಕಚಡ ನನ್ನ ಮಗ, ತೊಟ್ಟಿ ನನ್ನ ಮಗ, ನಾಯಿ ನನ್ನ ಮಗ, ಕಂತ್ರಿ ನಾಯಿ ನನ್ನ ಮಗ, ಜೂಳ್ ನಾಯಿ ನನ್ನ ಮಗ, ಪವರಿಯನ್ ಡ್ಯಾಗ್ ನನ್ನ ಮಗ, ಇಷ್ಟೆಲ್ಲ ಯಾರಿಗೆ ಬೈತಾ ಇದೀನಿ ಗೊತ್ತಾ? ನಿನಗೆ ಕೊನೋ ನಾನ್ಸೆನ್ಸ್ ವೇಸ್ಟ್ ಮಾಡಿ ನನ್ನ ಮಗನೇ. ಅದೇನೋ ವಿಮಾನಯ ಪರ್ವತದಿಂದ ನೋಡಿದ್ರೆ ಕನ್ಯಾಕುಮಾರಿ ತನಕ ಕಾಣುತ್ತೆ ಅಂದಲ್ಲ ನಿಮ್ಮ ಯಜಮಾನ, ಏನು ಕಾಣ್ತಾ ಇಲ್ವಲ್ಲೋ? ಇಷ್ಟು ಮೇಲಿಂದ ಬಂದು ನೋಡಿದ್ರೆ ವೀರಪ್ಪನ ಕಾಣ್ತಾ ಇಲ್ವಲ್ಲೋ? ನಾನ್ಸೆನ್ಸ್. ಈ ಗನ್ನು ಹಿಡ್ಕೊಳಕ್ ಆಗ್ತಾ ಇಲ್ಲ, ಭಾರ ಜಾಸ್ತಿ. ಏನ್ ಸುಬ್ಬಿ, ಚಿಕ್ಕ ಚಿಕ್ಕ ಹೆಣ್ಮಕ್ಳೆಲ್ಲ ಇದಕ್ಕಿನ್ನ ದೊಡ್ಡ ಗನ್ ಹಿಡ್ಕೊಂತಾರೆ. ನೀನ್ ಇಷ್ಟ ದೊಡ್ಡವಳಾಗಿದ್ರು ಈ ಗನ್ಗೆ ಭಾರ ಅಂತೀಯಲ್ಲ ಸುಬ್ಬಿ. ನಿಜವಾಗ್ಲೂ ನೀನ್ ಇಟ್ಕೊಂಡ್ರೆ ನೋಡ್ಬಾರ್ದು ಕರ್ಮ ಕಾಂಡನೆಲ್ಲ ನೋಡ್ಬೋದು ಅಂದ್ರಲ್ಲಯ್ಯ. ಚಿಕ್ಕ ಚಿಕ್ಕದಾಗಿರೋದೆಲ್ಲ ದೊಡ್ಡ ದೊಡ್ಡದಾಗ ನೋಡ್ಬೋದು ಅಂದ್ರಲ್ಲಯ್ಯ. ಅದು ದೊಡ್ಡ ಮೀಸೆ ಇಟ್ಕೊಂಡಿರೋ ವೀರಪ್ಪನ್ ಚಿಕ್ಕದಾಗಾರು ಕಂಡು ಮಾಡ್ದ ಹೆಂಗ್ ತಿಳಿಸಿದ್ರು ನನ್ ಕೆಟ್ಟ ಮಕನೇ ತೋರಿಸ್ಕೆಲೋ. ನಾನ್ ಸಾಯ್ಸ್, ನೀನ್ ನನ್ ಶಿಷ್ಯನಾಗಿರಕ್ ಹಾಕಿಲ್ಲ. ಗೆಟ್ ಔಟ್, ಗೆಟ್ ಔಟ್. ಸುಬ್ಬಿ, ನೀನ್ ಫೈರಿಂಗ್ ಮಾಡಕ್ ಕಲ್ತ್ಕೊಂಡ್ರೆ ಎಷ್ಟ್ ಜನ ಪೊಲೀಸ್ ಬಂದ್ರು ನೀನ್ ಒಬ್ಳೆ ಎದುರಿಸ್ಬೋದು. ಬಾ ಫೈರಿಂಗ್ ಮಾಡೋಣ. ಇದನ್ನೆಲ್ಲ ಇಟ್ಕೊಂಡು ಆ ವೀರಪ್ಪನ ಹಿಡಿಯೋದು ವೇಸ್ಟ್. ನನ್ನ ಫ್ರೆಂಡ್ LTT ಪ್ರಭಾಕರ್ ಹೇಳ್ಬಿಟ್ಟು ಒಂದು AK-47 ತಗೊಂಬಂದು ಆ ವೀರಪ್ಪನ್ನ ಡಮಾರೆನ್ಸ್ಬಿಡ್ಬೇಕು. ಅಯ್ಯಯ್ಯಪ್ಪ, ಅಯ್ಯಯ್ಯಪ್ಪ, ನಾನು ಬಂದಿದ್ದೆ ವೀರಪ್ಪನಿಗೆ ಏನಾದ್ರು ಗೊತ್ತಾಗ್ಬಿಡ್ತಾ? ಅಯ್ಯಯ್ಯಪ್ಪ,